ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಹನಾ ಫಾರ್ ಯು. ಇವತ್ತು ನಾನು ಬೀಡ್ಸನ್ನು ಯೂಸ್ ಮಾಡಿಬಿಟ್ಟು ಒಂದು ಹೊಸ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಡಬಲ್ ಬೀಡ್ಸ್ಗಳನ್ನು ಒಂದೇ ಕುಚ್ಚಿನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂದ್ಬಿಟ್ಟು ಈ ಕುಚ್ಚಿನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಡಿಸೈನ್ ಏನಿದೆ, ಇದು ಸಿಲ್ಕ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಲಾಂಗ್ ಟೆಸಲ್ಸನ್ನು ಇಷ್ಟಪಡೋವಂಥವ್ರಿಗೂ ಈ ಕುಚ್ಚು ಡಿಸೈನು ನೀಟಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಇದೆ ಡಿಸೈನು ಅಂದ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಆ್ಯಸ್ ಯೂಶುವಲ್ ಈ ರೀತಿ ಮೀಡಿಯಮ್ ಸೈಜ್ ನೀಡಲ್ನಲ್ಲಿ ಈ ರೀತಿ 5 strands ಆಫ್ ಸಿಲ್ಕ್ ಥ್ರೆಡ್ಡನ್ನು ಹಾಕಿಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಹಾಕ್ತಾ ಇದ್ದೀನಿ, ನಾನು ಶುರು ಮಾಡ್ತಾ ಇದ್ದೀನಿ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಇಲ್ಲಿ ವಿಡಿಯೋ ಪರ್ಪಸ್ಸಿಂದ ನಾನು ಮಿಡಲಲ್ಲಿ ಅಷ್ಟೇ ಕೆಲವೊಂದು ಪೀಸ್ಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿಯಲ್ಲಿ ವರ್ಕ್ ಮಾಡುವಾಗ ಫ್ರಂಟ್ ಸೈಡಿಂದನೇ ವರ್ಕನ್ನು ಬಿಗಿನ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನೋಡಿ, ಈಗ ಈ ರೀತಿ ನಾನು ಥ್ರೆಡ್ಡನ್ನು ಸ್ಯಾರಿ ಪಲ್ಲುಗೆ ಈ ರೀತಿ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೋಡ್ತಿರ್ಬೋದು, ಈ ರೀತಿ ಇಟ್ಕೊಂಡಾದಮೇಲೆ ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ಸೊ ಟ್ರಿಮ್ ಮಾಡಿಕೊಂಡಾದ ನಂತರ ಇಲ್ಲಿ ಒಂದು ಮೇಲ್ಭಾಗದಲ್ಲಿ ನಾಟನ್ನು ಹಾಕ್ಕೊಳ್ಳಿ. ನಾಟ್ ಟೈಟಾಗಿರಲಿ, ಲೂಸ್ ಬಿಡೋಕ್ಕೆ ಹೋಗಬೇಡಿ. ಸೊ ನೀಟಾಗಿ ಅದು ಮೇಲ್ಭಾಗಕ್ಕೆ ಈ ರೀತಿ ಹೋಗಿ ಕುತ್ಕೋಬೇಕು. ಈ ರೀತಿ ಕುತ್ಕೊಂಡ್ಮೇಲೆ ಅದಕ್ಕೆ ಅದನ್ನು ಮೇಲ್ಭಾಗಕ್ಕೆ ಈ ರೀತಿ ಪುಷ್ ಮಾಡೋದ್ರಿಂದ ಅದು ನೀಟಾಗಿ ಹೋಗಿ ಕೂರುತ್ತೆ, ನೋಡೋದಕ್ಕೂ ಲುಕ್ಕು ನೀಟಾಗಿ ಕಾಣುತ್ತೆ. ಮತ್ತು ಇವಾಗ ಒಂದು ಕುಚ್ಚಿನಿಂದ ಮತ್ತೊಂದು ಕುಚ್ಚಿಗೆ ಡಿಸ್ಟೆನ್ಸನ್ನು ಯಾವ ರೀತಿ ತಗೋಬೇಕು ಅಂತ ನೋಡಿ. ಇಲ್ಲಿ ನಾನು ಡಿಸ್ಟೆನ್ಸಲ್ಲಿ ಸ್ವಲ್ಪ ಕಮ್ಮಿನೇ ತೆಗೆದುಕೊಳ್ತಾ ಇದ್ದೀನಿ. ಈ ಕುಚ್ಚು ಸ್ವಲ್ಪ ಹತ್ರ ಹತ್ರ ಬರುತ್ತೆ, ಸೊ ಹಾಗಾಗಿ ಒಂದು ಸ್ವಲ್ಪ ಹೆಬ್ಬೆಟ್ಟಿರುತ್ತಲ್ಲ ಅದಕ್ಕಿಂತನೂ ಸ್ವಲ್ಪ ಕಮ್ಮಿನೇ ಸ್ಪೇಸನ್ನು ತೆಗೆದುಕೊಂಡು ಈ ರೀತಿ ನಾನು ನೆಕ್ಸ್ಟು ಥ್ರೆಡ್ಡನ್ನು ಕುಚ್ಚು ಥ್ರೆಡ್ಡನ್ನು ಈ ರೀತಿ ಹಾಕ್ಕೊಂಡು ನಾಟನ್ನು ಹಾಕೊಂಡು ಹೋಗ್ತಾ ಇದ್ದೀನಿ. ಸೇಮ್ ಇದೇ ರೀತಿ ಆಲ್ ಓವರ್ ದ ಸ್ಯಾರಿ ವರ್ಕ್ ಮಾಡಬೇಕು. ಮತ್ತು ಇನ್ನೊಂದು ವಿಷಯ ಏನು ಅಂತ ಅಂದರೆ, ನಾವು ಸ್ಯಾರಿನಲ್ಲಿ ವರ್ಕ್ ಮಾಡುವಾಗ ಸ್ಟೆಪ್ ಬೈ ಸ್ಟೆಪ್ಪು ನೋಡಿ, ಈಗೇನು ಫಸ್ಟ್ ಸ್ಟೆಪ್ ತೋರಿಸ್ತಿದ್ರಲ್ಲ, ಇದೇ ಈ ಸ್ಟೆಪ್ಪನ್ನೇ ಫುಲ್ಲು ಸ್ಯಾರಿ ಪಲ್ಲು ಕಂಪ್ಲೀಟ್ ಆಗೋವರೆಗೂ ಫಸ್ಟು ಇದೇ ಸ್ಟೆಪ್ನನ್ನು ಹಾಕ್ಕೊಂಡು ಹೋಗೋದು. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ಬೀಡ್ಸನ್ನು ಇನ್ಸರ್ಟ್ ಮಾಡೋದು, ಆ ನಂತರ ಬರುವಂಥ ಸ್ಟೆಪ್ನಲ್ಲಿ ಕುಚ್ಚನ್ನು ಕಟ್ಟೋದ್ರಿಂದ ಸ್ಯಾರಿ ಫಿನಿಷಿಂಗ್ ವರ್ಕು ನೀಟಾಗಿ ಬರುತ್ತೆ, ಪ್ಲಸ್ ಬೇಗನೆ ನಮಗೆ ವರ್ಕು ಫಿನಿಷ್ ಆಗುತ್ತೆ. ಸೊ ಟೈಮು ಕೂಡ ಸೇವ್ ಆಗುತ್ತೆ, ವರ್ಕೂ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇವಾಗ ಸ್ವಲ್ಪ ಪೀಸನ್ನು ಕಂಪ್ಲೀಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡ್ತಿದ್ರಲ್ಲ, ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ತೋರಿಸುವ ಉದ್ದೇಶದಿಂದ 8 pieces ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವತ್ತು ನಾನು ಯಾವ ರೀತಿ ಬೀಡ್ಸನ್ನು ತೆಗೆದುಕೊಂಡಿದ್ದೀನಿ ಕುಚ್ಚನ್ನು ಹಾಕ್ಲಿಕ್ಕೆ ಅಂತ ಅಂದರೆ, ನೀವು ನೋಡ್ತಿರ್ಬೋದು ಈ ರೀತಿ ಬೀಡ್ಸನ್ನು ತೆಗೆದುಕೊಂಡಿದ್ದೀನಿ. ಈ ಥರ ಬೀಡ್ಸನ್ನು ನಾನು ಈ ಮುಂಚೆ ತೋರಿಸಿಲ್ಲ. ಸೊ ಈ ಬೀಡ್ಸನ್ನು ತೋರಿಸೋಣ ಅಂದ್ಬಿಟ್ಟು ಈ ಡಿಸೈನನ್ನು ಹಾಕ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊತೀನಿ ಅಂದ್ಬಿಟ್ಟು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ನಾನು ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಳ್ಳಿಕ್ಕೆ ಈ ರೀತಿ ಸ್ಮಾಲ್ ನೀಡಲು ನಿಮಗೆ ಕಾಣ್ತಿದೆಯಲ್ಲ, ಈ ರೀತಿ ಸ್ಮಾಲ್ ನೀಡಲನ್ನು ಈ ರೀತಿ ಕಾಟನ್ ಥ್ರೆಡ್ಡನ್ನು ಹಾಕಿಕೊಂಡು ಈ ರೀತಿ ನೋಡಿ, ಎಂಡಲ್ಲಿ ಈ ರೀತಿ ನಾನು ಈ ಭಾಗದಲ್ಲಿ ನಾಟ್ ಹಾಕಿಟ್ಕೊಂಡಿದ್ದೀನಿ. ಸೊ ಇದನ್ನು ಈ ರೀತಿ ಓಪನ್ ಮಾಡಿ ತೆಗೆದುಕೊಂಡು ಈ ಥ್ರೆಡ್ ಏನಿರುತ್ತಲ್ವ, ಈ ಥ್ರೆಡ್ನಲ್ಲಿ ಈ ರೀತಿ ಒಳಭಾಗದಿಂದ ಈ ರೀತಿ ತೆಗೆದುಕೊಳ್ಬೇಕು. ತೆಗೆದುಕೊಂಡಾದ ನಂತರ ನಾವು ನೆಕ್ಸ್ಟಲ್ಲಿ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ನಾನು ಆಗಲೇ ತೋರಿಸಿದ್ನಲ್ಲ, ಈ ರೀತಿ ಬೀಡ್ಸನ್ನು ನಾನು ಇವಾಗ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇನ್ಸರ್ಟ್ ಮಾಡ್ಕೊಬೇಕು. ನಾಲ್ಕೆಳೆ ತೊಗೊಂಡ್ರೂ ಆಗುತ್ತೆ, 5 ಎಳೆ ಸ್ವಲ್ಪ ಟೈಟ್ ಆಗುತ್ತೆ. ಸೊ ನೀವು ತೆಗೆದುಕೊಳ್ಳುವಾಗ 4 ಎಳೆ ತೆಗೆದುಕೊಳ್ಳಿ, ನೀಟಾಗಿ ಬರುತ್ತೆ. ಯಾಕಂತ ಅಂದರೆ ಇದು ಓಲು ಸ್ವಲ್ಪ ಚಿಕ್ಕ ಇರೋದ್ರಿಂದ 4 ಎಳೆ ತೊಗೊಂಡ್ರೂ ಸಾಕಾಗುತ್ತೆ. ಈ ರೀತಿ ಹಾಕೋಬೇಕು. ಮತ್ತು ಅಗೈನು ಇನ್ನೊಂದು ಬೀಡ್ಸನ್ನು ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ರೀತಿ. ಐದು ಎಳೆಗೆ ನೀವು ನೋಡ್ತಿರ್ಬೋದು ಸ್ವಲ್ಪ ಟೈಟ್ ಆಗುತ್ತೆ, ಬಟ್ ಕುಚ್ಚು ಹಾಕುವಾಗ ತುಂಬ ನೀಟಾಗಿ ಬರುತ್ತೆ. ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡಾದಮೇಲೆ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಇವಾಗ ನಾಟನ್ನು ಹಾಕೋತೀನಿ. ಸ್ವಲ್ಪ ಗ್ಯಾಪನ್ನು ಯಾಕೆ ಬಿಡಬೇಕು ಅಂತಂದರೆ, ಕುಚ್ಚನ್ನು ಕಟ್ಟಲಿಕ್ಕೆ ನಮಗೆ ಜಾಗ ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪನ್ನು ಬಿಟ್ಬಿಟ್ಟು ನಾವು ಇಲ್ಲಿ ನಾಟನ್ನು ಹಾಕೋಬೇಕು ಈ ರೀತಿ.
ನೋಡಿ ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕು. ಸೇಮ್ ಇದೇ ರೀತಿ ಉಳಿದವುಗಳನ್ನು ಸಹ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಇಟ್ಕೋಬೇಕು. ನಾವು ಫಸ್ಟು ನಾನು ಇದನ್ನು ಫಿನಿಷ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಮುಂದುವರಿತೀನಿ. ನಂತರದ ಸ್ಟೆಪ್ನಲ್ಲಿ ನಾನು ಕುಚ್ಚನ್ನು ಕಟ್ತಾ ಇದ್ದೀನಿ. ನೋಡಿ, ಕುಚ್ಚನ್ನು ಕಟ್ಟಲಿಕ್ಕೆ ಈ ರೀತಿ ಬಿಗ್ ಐ ನೀಡಲ್ನಲ್ಲಿ ನಾನು 77 ದಾರವನ್ನು ಈ ರೀತಿ ತೆಗೆದುಕೊಂಡು ಐರನ್ ಮಾಡಿ ಈ ರೀತಿ ಸ್ಮೂತ್ ಆಗುವ ರೀತಿಯಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕುಚ್ಚನ್ನು ಕಟ್ತೀನಿ. ಏನಿಲ್ಲಿ ಗ್ಯಾಪು ನೀವು ನೋಡ್ತಿರ್ಬೋದು, ಇಲ್ಲಿ ಗ್ಯಾಪ್ ಕೊಟ್ಟಿದ್ದೀನಲ್ಲ ಸ್ವಲ್ಪ, ಈ ಗ್ಯಾಪ್ನ ದಾರದ ಮಧ್ಯಭಾಗದಲ್ಲಿ ಈ ನೀಡಲನ್ನು ಇನ್ಸರ್ಟ್ ಮಾಡಿಕೊಂಡು ನಾವು ಕುಚ್ಚನ್ನು ಕಟ್ಟಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಇವಾಗ ಯಾವ ರೀತಿ ಕಟ್ಟೋದು ಅಂತ. ಈ ರೀತಿ ಮಧ್ಯಭಾಗದಿಂದ ನೀಡಲನ್ನು ಈ ರೀತಿ ಹಾಕೋಬೇಕಾಗುತ್ತೆ, ನೀವು ನೋಡ್ತಿರ್ಬೋದು. ಸೊ ಆ ಥ್ರೆಡ್ ಮಧ್ಯಭಾಗದಲ್ಲಿ ಈ 77 ಕುಚ್ಚು ದಾರ ಹೋಗಬೇಕು. ಈ ರೀತಿ ಹೋಗಿ ನಾವು ಎಂಡಿಂಗ್ ಭಾಗದವರೆಗೂ ಈ ರೀತಿ ದಾರವನ್ನು ತೆಗೆದುಕೊಂಡು ಬಂದು ನಂತರ ಇಲ್ಲಿ ನಾವು ಜರಿ ಥ್ರೆಡ್ಡನ್ನು ಬಳಸಿಕೊಂಡು ನಾಟನ್ನು ಹಾಕಬೇಕಾಗುತ್ತೆ. ಈ ರೀತಿ ಥ್ರೆಡ್ಡನ್ನು ಇನ್ಸರ್ಟ್ ಮಾಡಿಕೊಂಡಾದ ನಂತರ ನಾವು ಈ ರೀತಿ ನೋಡಿ ಸ್ಮಾಲ್ ನೀಡಲಲ್ಲಿ ಜರಿ ಥ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ. ಸೊ ಇದರಿಂದ ನಾವು ನಾಟನ್ನು ಹಾಕೋಬೇಕಾಗುತ್ತೆ. ನೀವು ಇನ್ನೊಂದು ಅಂಶವನ್ನು ಗಮನಿಸ್ತಿರ್ಬೋದು, ನಾನು ಉಲ್ಟ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಪಲ್ಲು ಸೀದ ಪಾರ್ಟ್ ಏನಿರುತ್ತೆ ಅದು ಆಪೋಸಿಟ್ ಪಾರ್ಟ್ಗೆ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ಈ ಸಿಲ್ಕ್ ಥ್ರೆಡ್ ಏನಿರುತ್ತೆ ಅದು ಈ ಮೇಲ್ಭಾಗದಲ್ಲಿ ಬರುತ್ತೆ. ಈ ರೀತಿಯ ನಾಟನ್ನು ಹಾಕೋದ್ರಿಂದ ಮುಂಭಾಗದಲ್ಲಿ ಅದು ಫಿನಿಷಿಂಗ್ ಲುಕ್ ಬರುತ್ತೆ. ಯಾಕಂದರೆ ಜರಿ ಥ್ರೆಡ್ ಎಲ್ಲ ಹಿಂಭಾಗದಲ್ಲಿ ಬರೋದ್ರಿಂದ ಮುಂಭಾಗದಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫಿನಿಷಿಂಗು ಲುಕ್ಕು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ 3 ರೌಂಡನ್ನು ಈ ರೀತಿ ಹಾಕೋಬೇಕು. ಸೊ ಈ ರೀತಿ ಹಾಕ್ಕೊಂಡಾದ ನಂತರ ಸೊ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಥ್ರೆಡ್ಡನ್ನು ಈ ರೀತಿ ತೆಗೆದುಕೊಳ್ಬೇಕು. ನಂತರ ಈ ರೀತಿ ಮೇಲ್ಭಾಗದಿಂದ ಸೂಜಿಯನ್ನು ಇನ್ಸರ್ಟ್ ಮಾಡಿ ಕೆಳಭಾಗಕ್ಕೆ ಸೂಜಿಯನ್ನು ತೆಗೆದುಕೊಳ್ಬೇಕು. ಸೊ ಆವಾಗ ಅದು ನೀಟಾಗಿ ಲಾಕ್ ಆಗಿ ಕೂರುತ್ತೆ. ನಮಗೆ ಆ ಗಂಟು ಏನಿರುತ್ತೆ ಇದು ಟೈಟಾಗಿ ಕೂರುತ್ತೆ, ಬಿಚ್ಚೋಗೋದಿಲ್ಲ. ಸೊ ನಂತರ ಇವಾಗ ನಾವು ಟ್ರಿಮ್ ಮಾಡ್ಕೋಬೇಕು ಕುಚ್ಚನ್ನು. ನಾನಿವಾಗ ಟ್ರಿಮ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ನಿಮಗೆ ಬೇಕಾದರೆ ಲಾಂಗು ಸಹ ಬಿಡ್ಕೋಬೋದು, ಲಾಂಗ್ ಬಿಟ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಶಾರ್ಟಾಗಿ ಟ್ರಿಮ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ನೋಡ್ತಿರ್ಬೋದು, ಈ ರೀತಿ ಶಾರ್ಟಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಾನಿಲ್ಲಿ ಕುಚ್ಚನ್ನು ಭಾಳ ಹತ್ತಿರ ಹತ್ತಿರ ಆಗ್ತಿರೋದ್ರಿಂದ ಸ್ವಲ್ಪ ನಾನು ಶಾರ್ಟಾಗಿ ಈ ರೀತಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಉಳಿದವುಗಳನ್ನು ಫಿನಿಷ್ ಮಾಡಿಬಿಟ್ಟು ನಾನು ಫೈನಲಾಗಿ ಯಾವ ರೀತಿ ಲುಕ್ ಬರುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಈ ರೀತಿ ಕಂಪ್ಲೀಟಾಗಿ ಹಾಕಿದ್ದೀನಿ. ಸೊ ಸ್ವಲ್ಪ ಹತ್ತತ್ರ ಬರಬೇಕು ಈ ಡಿಸೈನು, ಹಾಗಾದ್ರೇ ಚೆನ್ನಾಗಿ ಬರುತ್ತೆ ಈ ಡಿಸೈನು ನೋಡೋದಕ್ಕೆ. ನೀವು ಬೇಕಾದರೆ ನಾನಿಲ್ಲಿ ಒಂದೇ ಕಲರನ್ನು ಯೂಸ್ ಮಾಡಿ ಯೆಲ್ಲೋ ಕಲರನ್ನು ಯೂಸ್ ಮಾಡಿ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಮಲ್ಟಿ ಕಲರ್ಸನ್ನು ಯೂಸ್ ಮಾಡಿ ಈ ಡಿಸೈನನ್ನು ನೀವು ಹಾಕ್ಕೊಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಒಂದೇ ಥರದ್ದು ಡಬಲ್ ಬೀಡ್ಸನ್ನು ಈ ರೀತಿ ಯೂಸ್ ಮಾಡಿ ಹಾಕೊಳೋದ್ರಿಂದ ಅದು ಲುಕ್ಕು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲಾಂಗ್ ಟೆಸಲ್ಸ್ ಬೇಕು ಅಂತ ಇಷ್ಟಪಡೋರು ಈ ಡಿಸೈನನ್ನು ಸೆಲೆಕ್ಟ್ ಮಾಡಿಕೊಂಡು ಸಿಲ್ಕ್ ಸ್ಯಾರೀಸ್ಗೆ ಹಾಕ್ಕೋಬೋದು. ಇದು ಸಹ ಡಿಸೈನು ರೇಷ್ಮೆ ಸೀರೆಗಳಿಗೆ ಒಳ್ಳೆಯ ಲುಕ್ಕನ್ನು ಮೆರುಗನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ.